ನಮ್ಮ ಭೂಮಿಯ ಮೇಲ್ಮೈಯಲ್ಲಿ ಸುಮಾರು 71% ನೀರಿನಿಂದ ಆವೃತವಾಗಿದೆ ಮತ್ತು ಸಾಗರಗಳು ನಮ್ಮ ಭೂಮಿಯ ಎಲ್ಲಾ ನೀರಿನ 96.5% ಹೊಂದಿವೆ ಈ ನಮ್ಮ ಭೂಮಿ ಮೇಲೆ ನಾಲ್ಕು ಮಹಾಸಾಗರಗಳಿವೆ ಅವು ದ ಅಟ್ಲಾಂಟಿಕ್ ಓಷನ್ ಪೆಸಿಫಿಕ್ ಓಷನ್ ಇಂಡಿಯನ್ ಓಷನ್ ಮತ್ತು ಆರ್ಕ್ಟಿಕ್ ಓಷನ್ ಆದರೆ 2000 ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಸೇಷನ್ ಒಂದು ಹೊಸ ಓಷನ್ ಬೇಸಿನ್ ಹೆಸರನ್ನ ಪ್ರಪೋಸ್ ಮಾಡಿದೆ ಅದರ ಹೆಸರು ಸದರ್ನ್ ಓಷನ್ ಈ ಸದರ್ನ್ ಓಷನ್ ನ ಅಂಟಾರ್ಕ್ಟಿಕ್ ಓಷನ್ ಅಥವಾ ಆಸ್ಟ್ರಲ್ ಓಷನ್ ಅಂತ ಸಹ ಕರೀತಾರೆ ಇದು 20.33 ದಶಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ವಿಸ್ತರಿಸಿದೆ ಈ ಐದು ಮಹಾಸಾಗರಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಆಳವಾದ ಮಹಾಸಾಗರ ದ ಪೆಸಿಫಿಕ್ ಓಷನ್ ವೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪೆಸಿಫಿಕ್ ಮಹಾಸಾಗರದ ಬಗ್ಗೆ ಕೆಲವು ಅದ್ಭುತ ಸಂಗತಿಗಳನ್ನು ನೋಡೋಣ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪೆಸಿಫಿಕ್ ಮಹಾಸಾಗರವು ನಮ್ಮ ಭೂಮಿಯ ಸಾಗರ ವಿಭಾಗಗಳಲ್ಲಿ ಅತಿದೊಡ್ಡ ಮತ್ತು ಆಳವಾದ ಪ್ರದೇಶವಾಗಿದೆ ಇದು ಉತ್ತರದಲ್ಲಿ ಆರ್ಕ್ಟಿಕ್ ಮಹಾಸಾಗರದಿಂದ ದಕ್ಷಿಣದ ದಕ್ಷಿಣ ಮಹಾಸಾಗರದವರೆಗೆ ವ್ಯಾಪಿಸಿದೆ ಮತ್ತು ಪಶ್ಚಿಮದಲ್ಲಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಹಾಗೆ ಪೂರ್ವದಲ್ಲಿ ಅಮೆರಿಕಗಳಿಂದ ಸುತ್ತುವರೆದಿದೆ ನಿಮಗೆ ಗೊತ್ತಾ ಮಂಗಳ ಗ್ರಹದ ಸರ್ಫೇಸ್ ಏರಿಯಾ 14,47,98,500 ಚದರ ಕಿಲೋಮೀಟರ್ ಆದರೆ ನಮ್ಮ ಭೂಮಿ ಮೇಲಿರೋ ಈ ಪೆಸಿಫಿಕ್ ಮಹಾಸಾಗರದ ಸರ್ಫೇಸ್ ಏರಿಯಾ 16,52,5,000 ಚದರ ಕಿಲೋಮೀಟರ್ ಅಂದ್ರೆ ಈ ಪೆಸಿಫಿಕ್ ಮಹಾಸಾಗರವು ಮಂಗಳ ಗ್ರಹಕ್ಕಿಂತ ದೊಡ್ಡದಾಗಿದೆ ಈ ನಮ್ಮ ಭೂಮಿ ಮೇಲೆ ಅತ್ಯಂತ ಆಳವಾದ ಪ್ರದೇಶ ಈ ಪೆಸಿಫಿಕ್ ಮಹಾಸಾಗರದಲ್ಲಿದೆ ಅದರ ಹೆಸರು ಮೇರಿಯಾನಾ ಟ್ರೆಂಚ್ ಇದನ್ನ ಮೇರಿಯಾನಾ ಸ್ಟ್ರೆಂಚ್ ಅಂತ ಸಹ ಕರೀತಾರೆ ಇದು ವೆಸ್ಟರ್ನ್ ಪೆಸಿಫಿಕ್ ಓಷನ್ ಅಲ್ಲಿ ಮೇರಿಯಾನಾ ಐಲ್ಯಾಂಡ್ಸ್ ಗೆ ಸುಮಾರು 200 ಕಿಲೋಮೀಟರ್ ಈಸ್ಟ್ ಅಲ್ಲಿದೆ ಈ ಮೇರಿಯಾನಾ ಟ್ರೆಂಚ್ ನಮ್ಮ ಭೂಮಿ ಮೇಲಿನ ಅತ್ಯಂತ ಆಳವಾದ ಓಷಿಯಾನಿಕ್ ಟ್ರೆಂಚ್ ಇದು ಸುಮಾರು 2550 ಕಿಲೋಮೀಟರ್ ಉದ್ದ 69 ಕಿಲೋಮೀಟರ್ ಅಗಲ ಮತ್ತು ಬರೋಬ್ಬರಿ 11,034 ಮೀಟರ್ ಅಂದ್ರೆ 11.034 ಕಿಲೋಮೀಟರ್ ಆಳ ಇದೆ ಇದರ ಆಳವಾದ ಪಾಯಿಂಟ್ ನ ದ ಚಾಲೆಂಜರ್ ಡೀಪ್ ಅಂತಾರೆ ಮೇರಿಯಾನಾ ಟ್ರೆಂಚ್ ಇಜುಬೋನಿನ್ ಮೇರಿಯಾನಾ ಸಬ್ಡಕ್ಷನ್ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಅದು ಎರಡು ಟೆಕ್ಟಾನಿಕ್ ಪ್ಲೇಟ್ಸ್ ಗಳ ನಡುವೆ ಬೌಂಡರಿ ಅಂದ್ರೆ ಗಡಿಯನ್ನು ರೂಪಿಸುತ್ತೆ ಈ ಸಿಸ್ಟಮ್ ಅಲ್ಲಿ ಒಂದು ಪ್ಲೇಟ್ ಪಶ್ಚಿಮ ತುದಿ ಪೆಸಿಫಿಕ್ ಪ್ಲೇಟ್ ಪಶ್ಚಿಮಕ್ಕೆ ಇರುವ ಸಣ್ಣ ಮೇರಿಯಾನಾ ಪ್ಲೇಟಿನ ಕೆಳಗೆ ಅಂದ್ರೆ ಒತ್ತಡದ ಕೆಳಗೆ ಅಧೀನವಾಗಿದೆ ಈ ಪೆಸಿಫಿಕ್ ಪ್ಲೇಟ್ ನ ಪಶ್ಚಿಮ ತುದಿಯಲ್ಲಿರುವ ಕ್ರಿಸ್ಟಲ್ ಮೆಟೀರಿಯಲ್ ನಮ್ಮ ಭೂಮಿಯ ಮೇಲಿನ ಅತ್ಯಂತ ಹಳೆಯ ಸಾಗರ ಹೊರಪದರವಾಗಿದೆ ಇದು ಸುಮಾರು 170 ದಶಲಕ್ಷ ವರ್ಷಗಳಷ್ಟು ಹಳೆಯದು ಆದ್ದರಿಂದ ಇದು ತುಂಬಾ ತಂಪಾಗಿ ಮತ್ತು ಡೆನ್ಸರ್ ಆಗಿ ಇರುತ್ತೆ ಕಿರಿಬಾಟಿ ಅಧಿಕೃತವಾಗಿ ಕಿರಿಬಾಟಿ ಗಣರಾಜ್ಯ ಇದು ಮಧ್ಯ ಪೆಸಿಫಿಕ್ ಮಹಾಸಾಗರದಲ್ಲಿರೋ ಒಂದು ಸ್ವತಂತ್ರ ದೇಶ ಇದು 811 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಹಾಗೆ ಪ್ರಸ್ತುತ ಇಲ್ಲಿನ ಜನಸಂಖ್ಯೆ 110,000 ಈ ಐಲ್ಯಾಂಡ್ ನಮ್ಮ ಭೂಮಿ ಮೇಲಿನ ನಾಲ್ಕು ಹಿಮಸ್ಪಿಯರ್ಸ್ ಲೈಕ್ ನಾರ್ಥರ್ನ್ ಸದರ್ನ್ ಈಸ್ಟರ್ನ್ ಮತ್ತು ವೆಸ್ಟರ್ನ್ ಹಿಮಸ್ಪಿಯರ್ ಗೆ ಸೇರಿದೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರವು ದಕ್ಷಿಣ ಚೀನಾ ಸಮುದ್ರ ಪೂರ್ವ ಚೀನಾ ಸಮುದ್ರ ಜಪಾನ್ ಸಮುದ್ರ ಓಖಾಟ್ಸ್ಕ್ ಸಮುದ್ರ ಫಿಲಿಪೀನ್ ಸಮುದ್ರ ಕೋರಲ್ ಸಮುದ್ರ ಮತ್ತು ಟಾಸ್ಮನ್ ಸಮುದ್ರ ಸೇರಿದಂತೆ ಇನ್ನು ಅನೇಕ ಪ್ರಮುಖ ಸಮುದ್ರಗಳನ್ನು ಹೊಂದಿದೆ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಭೂಕಂಪಗಳು ಸಂಭವಿಸೋದು ರಿಂಗ್ ಆಫ್ ಫೈರ್ ಅನ್ನೋ ಈ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಲ್ಲಿ ಈ ರಿಂಗ್ ಆಫ್ ಫೈರ್ ಓಷಿಯಾನಿಕ್ ಟ್ರೆಂಚಸ್ ವಾಲ್ಕನಿಕ್ ಆರ್ಕ್ಸ್ ವಾಲ್ಕನಿಕ್ ಬೆಲ್ಟ್ಸ್ ಮತ್ತು ಪ್ಲೇಟ್ ಮೂಮೆಂಟ್ಸ್ ನ ಹೊಂದಿದೆ ಇದು 452 ವಾಲ್ಕನೋಸ್ ನ ಹೊಂದಿದೆ ಹಾಗೆ ಅವುಗಳಲ್ಲಿ 75% ವರ್ಲ್ಡ್ಸ್ ಆಕ್ಟಿವ್ ಮತ್ತು ಡಾರ್ಮಿನೆಂಟ್ ವಾಲ್ಕನೋಸ್ ಇವೆ ಈ ನಮ್ಮ ಭೂಮಿ ಮೇಲೆ ಸಂಭವಿಸೋ ಶೇಕಡ 90%ರಷ್ಟು ಭೂಕಂಪಗಳು ಈ ರಿಂಗ್ ಆಫ್ ಫೈರ್ ಅಲ್ಲೇ ನಮ್ಮ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮತ್ತು ಭಯಂಕರವಾದ ವಾಲ್ಕನಿಕ್ ಎರಪ್ಷನ್ ಈ ರಿಂಗ್ ಆಫ್ ಫೈರ್ ಅಲ್ಲಿ ಸುಮಾರು 11,700 ವರ್ಷಗಳ ಹಿಂದೆ ಸಂಭವಿಸಿತು
ಈ ರಿಂಗ್ ಆಫ್ ಫೈರ್ ಪೆಸಿಫಿಕ್ ಓಷನ್ನಿನ ಎಡ್ಜಸ್ ಅಲ್ಲಿದೆ. ಹವಾಯಿ ಮತ್ತು ಅಮೆರಿಕದ ಕ್ಯಾಲಿಫೋರ್ನಿಯಾ ನಡುವೆ ಟೆಕ್ಸಸ್ ರಾಜ್ಯಕ್ಕಿಂತ ದೊಡ್ಡದಾದ ಪ್ರದೇಶವನ್ನ ಗ್ರೇಟ್ ಪೆಸಿಫಿಕ್ ಗ್ಯಾರ್ಬೆಟ್ ಪ್ಯಾಚ್ ಅಂತ ಕರೆಯಲಾಗುತ್ತೆ. ಈ ಗ್ರೇಟ್ ಪೆಸಿಫಿಕ್ ಗ್ಯಾರ್ಬೆಟ್ ಪ್ಯಾಚ್ ಅಲ್ಲಿ ನಮ್ಗೆ ಬೃಹತ್ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಕಂಡು ಬರುತ್ತೆ. ಅದರಲ್ಲೂ ಆ ಪ್ಲಾಸ್ಟಿಕ್ ಮೈಕ್ರೋ ಪ್ಲಾಸ್ಟಿಕ್ ಆಗಿದ್ದು ಅದರ ತುಂಡುಗಳು ನಮ್ಮ ಕಣ್ಣಿಗೂ ಸಹ ಕಾಣಿಸೋದಿಲ್ಲ. ಈ ಪ್ಲಾಸ್ಟಿಕ್ ದಿಂದಾಗಿ ಅನೇಕ ಜಲಜೀವಿಗಳು ಈಗಾಗಲೇ ಸಾವನ್ನಪ್ಪಿವೆ. ಸೋ ಮನುಷ್ಯ ಈಗ ಸಮುದ್ರಗಳನ್ನ ಸಹ ನಾಶ ಮಾಡಲು ಹೊರಟಿದ್ದಾನೆ ಅಂತ ಅರ್ಥ. ಪಳಿಯುಳಿಕೆ ಇಂಧನಗಳನ್ನ ಅಂದ್ರೆ ಫಾಸಿಲ್ ಫ್ಯೂಲ್ಸ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಗಾಳಿಯಲ್ಲಿ ಬಿಡುಗಡೆ ಮಾಡುವುದು ನಮ್ಮ ವಾತಾವರಣದ ಮೇಕಪ್ ಅನ್ನ ಬದಲಿಸುವುದಿಲ್ಲ. ಹೀಗೆ ವಾತಾವರಣಕ್ಕೆ ಬಿಡುಗಡೆ ಆದ CO2 ಸುಮಾರು 30%ದಷ್ಟು CO2 ಮತ್ತೆ ನಮ್ಮ ಸಾಗರಗಳು ಹೀರಿಕೊಳ್ಳುತ್ತೆ. ಹಾಗೆ ಅವು ತಾಪಮಾನ ಏರಿಕೆಯ ಜಗತ್ತಿನಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಸಹ ಹೆಚ್ಚು ಒಳಗಾಗುತ್ತವೆ. ಆಗ ಕಾರ್ಬನ್ ನ ಹೀರಿಕೊಂಡಾಗ ರಾಸಾಯನಿಕ ಕ್ರಿಯೆಗಳ ಸರಣಿಯು ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನ ಉತ್ಪಾದಿಸುತ್ತೆ. ಆಗ ಅದರಲ್ಲಿನ ನೀರು ಹೆಚ್ಚು ಅಸಿಡಿಕ್ ವಾಟರ್ ಆಗಿ ಬದಲಾಗುತ್ತೆ. ಕೊನೆಗೆ ಆ ಅಸಿಡಿಕ್ ನೀರಿಂದಾಗಿ ಕೋಟ್ಯಾಂತರ ಆರ್ಗನಿಸಮ್ಸ್ ಸಾವನ್ನಪ್ಪುತ್ತವೆ. ಪೆಸಿಫಿಕ್ ದಕ್ಷಿಣ ಗೋಳಾರ್ಧದಲ್ಲಿರೋ ಆಳವಾದ ಪಾಯಿಂಟ್ ಮತ್ತೊಂದಿದೆ. ಅದು ಟೋಂಗಾ ಟ್ರೆಂಚ್ ಅಲ್ಲಿರೋ ಹಾರಿಜನ್ ಡೀಪ್. ಇದು 10,829 meters ಅಂದ್ರೆ 35,509 feet ಆಳ ಇದೆ. ಹಾಗೆ ಮೂರನೇ ಅತ್ಯಂತ ಆಳವಾದ ಪಾಯಿಂಟ್ ಮೆರಿಯಾನ ಟ್ರೆಂಚ್ ಹತ್ತಿರ ಇದೆ. ಅದರ ಹೆಸರು ಸೆರೀನಾ ಡೀಪ್. ಈ ಪೆಸಿಫಿಕ್ ಮಹಾಸಮುದ್ರದಲ್ಲಿರೋ ದೊಡ್ಡ ಸಮುದ್ರಗಳು ಆಸ್ಟ್ರೇಲೇಷಿಯನ್ ಮೆಡಿಟೇರಿಯನ್ ಸಿ, ಫಿಲಿಪೈನ್ ಸಿ, ಕೋರಲ್ ಸಿ, ಸೌತ್ ಚೈನಾ ಸಿ, ಟಾಸ್ಮನ್ ಸಿ, ಇನ್ನು ಮುಂತಾದವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.